ಸೊ ಗಿಚ್ಚುಗಿಲಿಯಲ್ಲಿ ವಿನ್ನರ್ ಆಗ್ತೀರಾ ನೀವು? ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ವಿನ್ ಆಗ್ತೀನಿ ಅಂತ? ಫಸ್ಟು ಸೀಸನ್ ಗಿಚ್ಚುಗಿಲಿಯಲ್ಲಿ ಫಸ್ಟ್ ಸೀಸನಲ್ಲೇ ನಾನು ಆಗ್ತೀನಿ ಅನ್ನೋದು ಇತ್ತು ನನಗೆ. ಅದು ಒಂದು 10 ವಾರದ ತನಕನೂ ನಾನೇ ಗೆಲ್ತೀನಿ ನಾನೇ ಗೆಲ್ತೀನಿ ಅಂತಿತ್ತು. ಆಮೇಲೆ ವಂಶಿಕಾ ಮತ್ತು ಶಿವು ತುಂಬ ಅದ್ಭುತವಾಗಿ ಪಾತ್ರ ಮಾಡ್ತಾಯಿದ್ರು. ಅವ್ರು ಯಾವಾಗ ಮಾಡ್ತಾಯಿದ್ರು ಅವಾಗ ಅನ್ನಿಸ್ತು, ಇಲ್ಲ ಅವರೇ ಗ್ಯಾರಂಟಿ ಆಗ್ತಾರೆ, ನಾನು ಈ ಸಲ ಆಗಲ್ಲ ಅಂತ ನನಗನ್ಸಿತ್ತು. ಬಟ್ ಸೀಸನ್ ಟೂನಲ್ಲಿ ನಾನು ಗೆಲ್ಲಲೇಬೇಕು ಅಂತ ಮನಸ್ಸಲ್ಲಿತ್ತು, ಗೆಲ್ಲಲೇಬೇಕಿದೆ ಅಂತ ಏನಾದರೂ ಮಾಡಿ ಅದೊಂದು ಆಸೆ ಇತ್ತು. ಬಟ್ ಕೊನೆ ಕೊನೆಯಲ್ಲಿ ಭಯನೂ ಇತ್ತು. ರಾಘು ಇದ್ದ, ಲೇಡಿ ಗೆಟಪ್ಪು, ಜಗಪ್ಪ ಇದ್ದರು, ಕಾರ್ತಿಕ್ ಇದ್ದ, ಚಿಲ್ಲರ್ ಮಂಜು ಎಲ್ಲ ಇದ್ದರು. ಬಟ್ ಫೈಟ್ ಇತ್ತು, ಭಯ ಇತ್ತು, ಬಟ್ ನಾನು ಕೊನೆಗೆ ನನಗೆ ಆಯಿತು. ಅದಕ್ಕೆ ನಿಮ್ಮ ಅರ್ಧಾಂಗಿ ಕಾರಣನ? ಇಲ್ಲ ಆ ಥರ ಏನಿಲ್ಲ. ಅನ್ಸತ್ತೆ ಯಾವತ್ತಾದರೂ ಅವ್ರು ಬಂದ ಮೇಲೆ ಲೈಫ್ ಚೇಂಜ್ ಆಗಿದೆ ಅಂತ? ಅಲ್ಲ ಅದು ಇದ್ದರೂ ಇರ್ಬೋದು. ಫಸ್ಟ್ನೇ ರಿಸಲ್ಟ್ ಯಾವತ್ತು ಅಂದರೆ ನಮ್ಮ ಪರಿಶ್ರಮ, ನಾವು ಎಷ್ಟು ಆಗ್ತೀವಿ, ನಮ್ಮ ಎಫರ್ಟ್ ಎಲ್ಲಿರ್ತದೆ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಸೊ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನೋ ಅವಾರ್ಡ್ ಇತ್ತು ನಿಮಗೆ ಅಲ್ಲಿ. ಸೊ ಅಲ್ಲೆಲ್ಲ ಹೇಳ್ತಾ ಇದ್ರು, ತುಂಬ ರೇಗಿಸ್ತಾ ಇದ್ರು ನಿಮಗೆ. ಸೊ ಹೆಂಗಿದೆ ಈಗ ಲೈಫ್? ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಒಳ್ಳೆ ಕೆಲಸ, ಸುಂದರವಾದ ಹೆಂಡತಿ, ಹೊಸ್ದಾಗ ಮದುವೆ ಆಗಿದ್ದೀವಿ, ಚೆನ್ನಾಗಿ ಈ ಕಡೆ ಸಿನಿಮಾ, ಆ ಕಡೆ ಹೆಂಡತಿ, ಲೈಫ್ ಚೆನ್ನಾಗಿದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ? ಲವ್ ಅಂದರೆ ಸರ್ವೇ ಸಾಮಾನ್ಯ ಲವ್ ಲೆಟ್ರು, ಫೋನು, ಗೀನು, ಪಾರ್ಕು, ಪಬ್ಬು, ಆಮೇಲೆ ಇದು ಲವ್. ನಾನು ನೋಡಿದೆ, ನೋಡಿದ ತಕ್ಷಣ ಲವ್ ಆಯಿತು, ಲವ್ ಆದ ತಕ್ಷಣನೇ ಮದುವೆ ಡಿಸೈಡ್ ಮಾಡಿಬಿಟ್ಟೆ. ಓಕೆ, ಚಿಕ್ಕದಾಗಿ ನಿಮ್ಗೆ ಲವ್ ಸ್ಟೋರಿನ ಹೇಳೋದಾದ್ರೆ, ಎಲ್ಲಿ ನೋಡಿದ್ರಿ, ಎಲ್ಲಿ ಪ್ರಪೋಸ್ ಮಾಡಿದ್ರಿ, ಏನು ಪ್ರಪೋಸ್ ಮಾಡಿದ್ರಿ ಇದ್ರ ಬಗ್ಗೆ? ನಾನು ಈ ಕೆಂಪಕ್ಕ ಕಾಳಕ್ಕ ಕರಗಕ್ಕ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅದೇಳು ಅದನ್ನು ಮಾಡಾದ್ಮೇಲೆ ಅವಳು ಫೇಸ್ಬುಕ್ನಲ್ಲಿ ಐ ಲೈಕ್ ಯು ಅಂತ ಇಂಗ್ಲೀಷ್ನಲ್ಲಿ ಕಳಿಸಿದ್ಳು. ನನಗೆ ಅದು ಐ ಲವ್ ಯು ಥರ ಕಾಣಿಸ್ತು. ಏನು ಐ ಲವ್ ಯು ಅಂತ ಕಳಿಸೋಳಲ್ಲ ನನಗೆ. ಫಸ್ಟ್ ಅವ್ರು ಪ್ರೊಫೈಲ್ ಚೆಕ್ ಮಾಡಿದೆ, ಆಗ ಹುಡುಗಿ ಚೆನ್ನಾಗಿತ್ತಲ್ಲ, ಐ ಲವ್ ಅಂತ ಹೇಳ್ಬಿಟ್ಟು ನಮ್ಮ ಐ ಟು ಲವ್ ಯು ಅಂತ ಕಳಿಸ್ದೆ. ಅವ್ರಿಗೆ ಆಶ್ಚರ್ಯ, ಇದೇನು ಐ ಲೈಕ್ ಯು ಅಂತ ಕೇಳಿದ್ರೆ ಐ ಟು ಲವ್ ಯು ಅಂತ ಕಳಿಸೋರಲ್ಲ ಅಂತ. ರೀ ನಾನು ಐ ಲವ್ ಯು ಅಂತ ಕಳಿಸಿಲ್ಲ, ಐ ಲೈಕ್ ಯು ಅಂತ ಕಳಿಸಿರೋದು. ನನಗೆ ಗೊತ್ತಿಲ್ಲ ನೀವು ಐ ಲವ್ ಅಂತ ಕಳಿಸಿರೋದು, ನಾನು ಲವ್ ಮಾಡಿ ಅಂತ ನಾನೇ ದುಂಬಲು ಬಿದ್ದೆ. ಅವಳು ಒಂಥರ ತಮಾಷೆ ಅನ್ಕೊಂಡು ಹಂಗಂಗೆ ಬಿದ್ದಳು. ಬಿದ್ದ ತಕ್ಷಣ ಅವ್ರ ಅಪ್ಪಂಗೆ ಹೇಳ್ಬಿಡು ನಿಮ್ಮ ಮನೆಗೆ ಅಂತಂದೆ. ಹೇಳಿದ್ರು, ಅವರಪ್ಪ ನೋಡ್ಬಿಟ್ಟು ವಯಸ್ಸಾಗೋದಕ್ಕನಮ್ಮ ಬೇಡ, ನನ್ನ ವಯಸ್ಸು ಹಂಗೆ ಹಿಂಗೆ ಅಂತಂದ. ನನಗೆ ಇವ್ರ ಅಪ್ಪ ಒಳ್ಳೆ ತಲೆ ಕೆಡಿಸ್ದಲ್ಲ, ಏರ್ಬೇಡ ಅಂತ ಹೇಳ್ಬಿಟ್ಟು ಈ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಥರ ಮಾಡ್ಬಿಟ್ಟಿದ್ದು. ಅಲ್ಲಿಗೆ 25 ವರ್ಷ ತಾವಾಗ ನಿಮ್ಮ ಅಪ್ಪಂಗೆ ತೋರು ಅಂದ್ಬಿಟ್ಟು ಡೂಪ್ಲಿಕೇಟ್ ಆಧಾರ್ ಮಾಡ್ತು ಕೊಟ್ಟೆ. ಅವ್ರ ಅಪ್ಪ ನೋಡ್ಬಿಟ್ಟೆ, ಆದರೂ ನನಗೆ ಡೌಟ್ ಕಣಮ್ಮ ಹಂಗೆ ಹಿಂಗೆ ಅಂದರು. ಹೆಂಗೆ ಹೆಂಗೋ ಮಾಡಿ ಒಪ್ಪಿಸಿ ತಾಲಿ ಕಟ್ಟೇಬಿಟ್ಟೆ. ಸೊ ಈಗ ಹೆಂಗಿದೆ, ಈಗ ಅತ್ತೆ ಮಾವ ಜೊತೆ ಹೆಂಗಿದೆ, ಏನು ಹೇಳ್ತಾರೆ ಅಂತ? ಈಗ ಗೊತ್ತಾದ್ರೂ ಏನು ಮಾಡೋಕ್ಕಾಯಿದೆ, ತಾಲಿ ಕಟ್ಬಿಟ್ಟಿವ್ರಿ ಎಲ್ಲ. ಇದುವರೆಗೆ ನಾನು ಒರಿಜಿನಲ್ ಆದ ಕಾರಣ ನನ್ನ ಹೆಂಡತಿಗೆ ಗೊತ್ತಿಲ್ದಂಗೆ ಹೂಸ್ ಇಟ್ಟಿದ್ದೀನಿ. ಸೊ ಏನು ಹೇಳಲ್ವಾ ಈಗ ನಿಮ್ಮ ಮಾವ ಅತ್ತೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಏನಾದರೂ ಹೇಳ್ತಾರಾ ಅಂತ? ಇಲ್ಲ ನೋಡ್ತಾರೆ, ಖುಷಿ ಪಡ್ತಾರೆ. ಆಮೇಲೆ ಡಬಲ್ ಮೀನಿಂಗ್ ಅನ್ನೋದು ಸರ್ವ ಸಮಯ ಎಲ್ಲ ನೋಡ್ತಾರಲ್ಲ, ಹಂಗಂತಾರೆ ಅಷ್ಟೇ. ಜಾಸ್ತಿ ನೋಡೋದೆ ಡಬಲ್ ಮೀನಿಂಗ್ನೇ, ಯಾಕಂದ್ರೆ ಗೊತ್ತಾಗ್ಬಿಡ್ತದೆ ಅಲ್ಲಿ ಎಷ್ಟು ವ್ಯೂಸ್ ನೋಡಿದ್ದಾರೆ, ಎಷ್ಟು ಶೇರ್ ಆಗಿದೆ, ಎಷ್ಟು ಡಬಲ್ ಮೀನಿಂಗ್ ಅಂತಾರೆ ಅಲ್ವೇ. ನಾನು ಮಾಡಿರೋ ಅತಿ ಹೆಚ್ಚು ಸ್ಕಿಟ್ಟು ಬರೀ ಫಸ್ಟ್ ನೈಟ್ ಸ್ಕಿಟ್ಟೆ, ಅದೇ ಹೈಯೆಸ್ಟ್ ಓಡಿರೋದೆ ಇಲ್ಲಿ ತನಕನೂ. ನೀವು ಎಲ್ಲೇ ನೋಡಿ ನನ್ನವೇ ಫಸ್ಟ್ ಹೈಯೆಸ್ಟ್ ಮಿಲಿಯನ್ ಗಟ್ಟಲೆ ಓಡಿದೆ. ಹಂಗಂದಾಗ ಜನ ನೋಡ್ತಾವ್ರೆ ಅಂತ ಅಷ್ಟೇ. ಸೊ ನಿಮ್ಮ ಹೆಂಡತಿ